ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಿದ್ರಾಹೀನತೆ. ನಿದ್ರಾಹೀನತೆಗೆ ಕೆಲವೊಂದು ಪರಿಹಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಒಂದು ಬಾಳೆಹಣ್ಣು ತಗೊಳ್ಳಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ಸಮೇತ ಒಂದು ಲೋಟ ನೀರಿನ ಜೊತೆ ಅದನ್ನು ಬೆರೆಸಿ ಚೆನ್ನಾಗಿ ಕುದಿಸಿ ಅದೊಂದು ಅರ್ಧ ಲೋಟ ಹಾಕ್ತಿದ್ದಂಗೆ ಅದನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ಸೋಸ್ಕೊಂಡು ಒಂಚೂರು ಬೆಚ್ಚಗಿರಬೇಕಾದ್ರೇ ಅದನ್ನು ಕುಡಿದ್ಬಿಡಿ. ನಿಮಗೆ ಆರಾಮಾಗಿ ನಿದ್ದೆ ಬರುತ್ತೆ. ನೀವು ರಾತ್ರಿ ಮಲಗುವಾಗ ಸ್ಟ್ರೈಟಾಗಿ ಮಲ್ಕೊಳ್ಳಿ. ಸ್ಟ್ರೈಟಾಗಿ ಮಲ್ಕೊಂಡು 10 15 ಸಲ ದೀರ್ಘವಾಗಿ ಉಸಿರಾಡಿ, ಅಂದರೆ ಜೋರಾಗಿ ಉಸಿರಾಡಿ. ಅದಾದ ಮೇಲೆ ನಿಮ್ಮ ಎಡಬದಿಗೆ ನಿಮ್ಮ ಎಡಗಡೆಗೆ ನೀವು ತಿರುಕೊಂಡು ಮಲ್ಕೋಬೇಕು. ಆವಾಗ ನಿಮಗೆ ಬೇಗ ನಿದ್ದೆ ಬರುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಹುರುಳಿಕಾಳು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಅದನ್ನು ವಾರದಲ್ಲಿ 2 ಸಲ ಸಾಂಬಾರು ಮಾಡ್ಕೊಂಡು ಸೇರಿಸಿ, ಅದರಿಂದ ಕೂಡ ನಿಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಸಬ್ಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಬರೇ ನಮ್ಮ ಅಡುಗೆಗಷ್ಟೇ ಉಪಯುಕ್ತ ಅಲ್ಲ, ಅದರದ್ದು 2 ಕಡ್ಡಿನ ನಾವು ದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಅದ್ರ ವಾಸನೆಗೆ ಗಮ ಗಮ ಅನ್ನೋ ಸ್ಮೆಲ್ಗೆ ನಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹರಳೆಣ್ಣೆ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗಿರಬೇಕಾದ್ರೆ ಕಣ್ಮೇಲೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ನಿಮಗೆ ಬೇಗ ನಿದ್ದೆ ಬರುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು. ನೀವು ಮಲ್ಕೊಳ್ಳೋ ಮುಂಚೆ ಬಿಸಿ ನೀರಿಂದ ಸ್ನಾನ ಮಾಡಿ ಮತ್ತು ಒಂದು ಲೋಟ ಬಿಸಿ ಬಿಸಿ ಹಾಲು ಕುಡಿದು ಮಲ್ಕೊಳ್ಳಿ, ನಿಮಗೆ ಆರಾಮಾಗಿ ನಿದ್ದೆ ಬರುತ್ತೆ. ವಾರಕ್ಕೊಂದ್ಸಲ ನಾವು ಎಣ್ಣೆ ಸ್ನಾನ ಮಾಡಬೇಕು, ಅದರಿಂದ ನಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ನಮ್ಮ ಮೈಂಡ್ ಕೂಡ ತುಂಬ ರಿಲೀಫ್ ಅನಿಸುತ್ತೆ. ಇದನ್ನೊಂದ್ಸಲ ಟ್ರೈ ಮಾಡಿ. ಸ್ವೀಟ್ಸ್ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಆದರೆ ಇಷ್ಟ ಆಗೋರು ಹಸಿರುಬೇಳೆ ಪಾಯಸ ಅಥವಾ ಗಸಗಸೆ ಪಾಯಸ, ಇದನ್ನು ನೈಟ್ ಮಲಗುವಾಗ ಒಂದು ಕಪ್ಪಷ್ಟು ಕುಡಿದು ಮಲಗೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸೌತೆಕಾಯಿ ನಮ್ಮ ದೇಹಕ್ಕೆ ತುಂಬ ತಂಪು, ಅಷ್ಟೇ ಅಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಮ್ಮ ಪಾದ ಏನಿದೆ ಅದಕ್ಕೆ ರಬ್ ಮಾಡಿ, 5-10 ರಬ್ ಮಾಡಿ, ಅದರಿಂದ ನಮ್ಮ ಉಷ್ಣತೆ ಏನಿದೆ ಅದು ಕಮ್ಮಿ ಆಗುತ್ತೆ, ಮತ್ತು ನಮಗೆ ಆರಾಮ ಅನಿಸುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ದಯವಿಟ್ಟು ಇದನ್ನು ಎಲ್ಲರೂ ಟ್ರೈ ಮಾಡಿ, ನಿಮಗೆ ನಿದ್ರೆ ಪ್ರಾಬ್ಲಮ್ ಏನಿದೆ ಅದು ಬೇಗ ಕಮ್ಮಿ ಆಗುತ್ತೆ. ನಾನು ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಿಂಗೆ ಸಪೋರ್ಟ್ ಮಾಡ್ತಾ